ಕೇರಳ ಹಾಗೂ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಪ್ರವಾಹ ಸಂಭವಿಸಿ ನೂರಾರು ಮಂದಿ ಬಲಿಯಾಗಿದ್ದು ಸಹಸ್ರಾರು ಕುಟುಂಬಗಳು ನಿರ್ಗತಿಕರಾಗಿಸಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಸಾವಿರಾರು ಮನೆಗಳು, ಯಾತ್ರೆ ಕೇಂದ್ರಗಳು ಹಾಗೂ ಸಂಪರ್ಕ ಗುಂಡಿಯಂತಿದ್ದ ಸೇತುವೆಗಳು ನೀರುಪಾಲಾಗಿವೆ. ಕೋಟ್ಯಾಂತರ ರೂಪಾಯಿಗಳ ಆಸ್ತಿಪಾಸ್ತಿ ನಷ್ಟವಾಗಿ ಕೇರಳ ಹಾಗೂ ಕೊಡಗು ಜಿಲ್ಲೆಯ ಪರಿಸ್ಥಿತಿ ಘನಘೋರವಾಗಿದೆ. ಈ ನೆಲೆಯಲ್ಲಿ ನವೋದಯ ಗ್ರಾಮ ವಿಕಾಸ ಆರಿಟೇಬಲ್ ಟ್ರಸ್ಟ್ ನೆರೆ ಸಂತ್ರಸ್ತರಿಗೆ ಸ್ಪಂದಿಸಲು ನಿರ್ಧರಿಸಿದೆ. ಕೊಡಗು ಜಿಲ್ಲೆಗೆ 10 ಲಕ್ಷ ಮೊತ್ತವನ್ನು ರಾಜ್ಯದ ಮುಖ್ಯಮಂತ್ರಿಗಳ ನೆರೆ ಪರಿಹಾರ ನಿಧಿಗೆ, ಕೇರಳ ರಾಜ್ಯದ ಪರಿಸ್ಥಿತಿಗೆ 10 ಲಕ್ಷವನ್ನು ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಗೆ ನೀಡಲಾಗಿದ್ದು, ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳ ವತಿಯಿಂದ 50 ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳ ನೆರೆ ಪರಿಹಾರ ನಿಧಿಗೆ ನೀಡಲಾಗಿದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸಂಖ್ಯೆಯಲ್ಲಿ ನಮ್ಮ ನವೋದಯ ಸ್ವಸಹಾಯ ಗುಂಪುಗಳವರಲ್ಲಿಯೂ ಮನವಿ ಮಾಡ್ತಾ ಇದ್ದೀನಿ, ಸಹಕಾರಿ ಸಂಸ್ಥೆಗಳಲ್ಲಿಯೂ ಮನವಿ ಮಾಡ್ತಾ ಇದ್ದೀನಿ. ತಡ ಆಯಿತು ಆದರೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ತಾವೆಲ್ಲರೂ 1ನೇ ತಾರೀಕಿಗೆ ಹೆಚ್ಚಿನ ಮೊತ್ತವನ್ನು ಈ ಎರಡೂ ಪರಿಹಾರ ಸಂತ್ರಸ್ತರ ಪರಿಹಾರ ನಿಮಗೆ ಕೊಡಬೇಕನ್ನುವಂಥದ್ದು ಮನವಿ ಮಾಡ್ತಾ, ನಮ್ಮ ಬ್ಯಾಂಕಿನಿಂದ ಕೂಡ ಸುಮಾರು 50 ಲಕ್ಷ ರೂಪಾಯಿಯ ನೆರವನ್ನು ಎರಡೂ ಸಂತ್ರಸ್ತರ ಪರಿಹಾರ ನಿಧಿಗೆ, ರಾಜ್ಯದ ಪರಿಹಾರ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೂ ಹಾಗೂ ಕೇಂದ್ರದ